ನಮಸ್ಕಾರ ನಿರಂಕುಶ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬಗೋರಪ್ಪು. ಕೆಲವರು ಹೇಳ್ತಾರೆ ಬ್ರಾಹ್ಮಣ್ಯ ಮತ್ತು ಬ್ರಾಹ್ಮಣ ಇದು ಬೇರೆ ಬೇರೆ, ಅವೆರಡಕ್ಕೂ ಕೂಡ ತಳುಕು ಹಾಕಬಾರ್ದು. ಬ್ರಾಹ್ಮಣ್ಯ ಅನ್ನೋದೇ ಬೇರೆ, ಬ್ರಾಹ್ಮಣ ಅನ್ನೋದೇ ಬೇರೆ. ಆದರೆ ನಾನು ಯಾವತ್ತೂ ಕೂಡ ವಾದ ಮಾಡ್ತೀನಿ, ಇವೆರಡಕ್ಕೂ ಕೂಡ ಅವಿನಾಭಾವ ಸಂಬಂಧ ಇದೆ. ಬ್ರಾಹ್ಮಣ್ಯವನ್ನು ಹುಟ್ಟಾಕಿದ್ದೇ ಬ್ರಾಹ್ಮಣರು, ಬ್ರಾಹ್ಮಣರಿಂದಲೇ ಬ್ರಾಹ್ಮಣ್ಯ ಬಂದಿದ್ದು, ಬ್ರಾಹ್ಮಣರಿಂದಲೇ ಬ್ರಾಹ್ಮಣ್ಯ ಉಳಿತಾ ಇರೋದು, ಬ್ರಾಹ್ಮಣರಿಂದಲೇ ಬ್ರಾಹ್ಮಣ್ಯ ಅನ್ನುವಂತಹ ಕ್ರೂರ ಮನಸ್ಥಿತಿ ಈ ಜಗತ್ತಿನಲ್ಲಿ ಅಸ್ತಿತ್ವದಲ್ಲಿರೋದು. ಅದಕ್ಕೆ ಉದಾಹರಣೆಗಳನ್ನು ನಾವು ದಿನ ಬೆಳಗಾದರೆ ನೋಡ್ತಾನೆ ಹೋಗ್ತಿರ್ತೀವಿ. ಅದನ್ನೆಲ್ಲವನ್ನು ಕೂಡ ಆ ಬ್ರಾಹ್ಮಣ್ಯ ಅನ್ನುವಂತಹ ಕ್ರೌರ್ಯ ಏನಿದೆ ಅದನ್ನು ಮೆರೆಯೋರು ಎಲ್ಲರೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಬ್ರಾಹ್ಮಣರಾಗಿರ್ತಾರೆ. ಹಾಗಾದರೆ ಇವತ್ತು ನಾವು ಒಂದು ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕು. ಆ ಬ್ರಾಹ್ಮಣ್ಯ ಅನ್ನುವಂತಹ ಮನಸ್ಥಿತಿಯನ್ನು ಹೊತ್ತಂತಹ ಒಬ್ಬ ಬ್ರಾಹ್ಮಣ ಪತ್ರಕರ್ತನಾಗಿದ್ದರೆ ಎಷ್ಟು ಕ್ರೂರಿಯಾಗಿರ್ತಾನೆ, ಮತ್ತು ಯಾವ ರೀತಿ ಒಂದು ಜೀವ ಹೋದಾಗ ಕೂಡ ಒಂದು ಸಾವಿನಲ್ಲೂ ಕೂಡ ಅವನ ನೀಚ ಜಾತಿ ಮನಸ್ಥಿತಿಯನ್ನು ಯಾವ ರೀತಿ ಇಡೀ ಜಗತ್ತಿನ ಮುಂದೆ ಪ್ರದರ್ಶನಕ್ಕಿಡ್ತಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನಾವು ಇವತ್ತು ಪಬ್ಲಿಕ್ ರಂಗನನ್ನು ಮತ್ತೆ ಬರಮಾಡಿಕೊಂಡು ನನ್ನ ಚಾನಲ್ಗೆ ಆತನ ಬಗ್ಗೆ ಒಂದಷ್ಟು ವಿಚಾರನ ಹೇಳ್ತೀನಿ. ಅದು ಯಾವ ಹಿನ್ನೆಲೆಯಲ್ಲಿ ಅಂದರೆ, ಧ್ರುವನಾರಾಯಣ್ ಎರಡು ಬಾರಿ ಸಂಸದರಾಗಿದ್ದಂತಹ, ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರಾಗಿರುವಂತಹ ಮತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕರಲ್ಲಿ ಒಬ್ಬರಾದಂತಹವರು, ಚಾಮರಾಜನಗರ ಹಳೆ ಮೈಸೂರು ಭಾಗದಲ್ಲಿ ತುಂಬ ಹೆಸರುವಾಸಿಯಾದಂತಹ ಸಜ್ಜನ ರಾಜಕಾರಣಿ ಅಂತ ನಿಜವಾಗಲೂ ಯಾರನ್ನಾದರೂ ಕರೆಯೋದಾದರೆ ಅಂತಹ ವ್ಯಕ್ತಿಗಳಲ್ಲಿ ಇವರು ಒಬ್ಬರಾಗಿದ್ದರು. ಆ ರೀತಿಯಾದಂತಹ ಯಾವುದೇ ಕಾಂಟ್ರವರ್ಸಿಗಳಿಗೆ ಅವಕಾಶ ಕೊಡದೇ ರಾಜಕೀಯ ಮಾಡಿಕೊಂಡು ಬಂದಂತಹ ಒಬ್ಬ ದಲಿತ ನಾಯಕ. ಈ ದಲಿತ ನಾಯಕ ಅಂದ ತಕ್ಷಣವೇ ನಮ್ಮ ಪತ್ರಕರ್ತರಾಗಿರಬಹುದು, ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವಂತಹ ಹಿರಿಯ ನಾಯಕರು, ಕಿರಿಯ ನಾಯಕರು, ಪಾರ್ಟಿ ವರ್ಕರ್ ಯಾರೇ ಆಗಿರಬಹುದು, ಅವರ ಮನಸ್ಥಿತಿಯಲ್ಲಿ ಒಂದು ಭೇದದ ಒಂದು ಗೋಡೆ ಬಂದು ಅಡ್ಡ ನಿಂತ್ಕೊಂಡ್ಬಿಡುತ್ತೆ. ದಲಿತ ಇವನಿಗೆ ಕೊಡಬೇಕಾದಂತಹ ಮರ್ಯಾದೆ ಆ ಲೆವೆಲ್ಗೆ ಇರಬೇಕಾದ ಅವಶ್ಯಕತೆ ಇಲ್ಲ ಅನ್ನುವಂತಹದ್ದು. ಇನ್ನು ಬ್ರಾಹ್ಮಣ್ಯವನ್ನೇ ಹೊತ್ತು ತಿರುಗುವಂತಹ ಆ ನಂಜನ ದಿನ ಬೆಳಗಾದರೆ ಮಾಧ್ಯಮದ ಮುಂದೆ, ಕ್ಯಾಮ್ರಾಗಳ ಮುಂದೆ ಯಾವುದೇ ನಾಚಿಕೆ ಸಿಗ್ಗು ಎಗ್ಗು ಯಾವುದೇ ಇಲ್ಲದೆ ಪ್ರದರ್ಶನ ಮಾಡುವಂತಹ ಪತ್ರಕರ್ತನ ಮನಸ್ಥಿತಿ ಈ ರೀತಿಯಾದ ದಲಿತ ರಾಜಕಾರಣಿಗಳು ಅಥವಾ ದಲಿತ ಯಾವುದೇ ವ್ಯಕ್ತಿ ಸತ್ತು ಹೋದಾಗ ಅಥವಾ ಜೀವ ಬಿಟ್ಟಾಗ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ಊಹೆ ಮಾಡಿಕೊಳ್ಳಬಹುದು. ಅಂತಹದೇ ಒಂದು ಅವಮಾನಕರವಾದಂತಹ ರೀತಿಯ ಒಂದು ಪ್ರಸಾರವನ್ನು ಪಬ್ಲಿಕ್ ಟಿವಿಯ ರಂಗನಾಥ್ ಧ್ರುವನಾರಾಯಣ ಅವರ ಮರಣದ ನಂತರ, ಅಂದರೆ ಆವತ್ತು ಸುದ್ದಿಯಲ್ಲಿ ಬಿಗ್ ಬುಲೆಟಿನ್ ಏನು ನಡೆಸ್ಕೊಡ್ತಾರೆ ಸಂದರ್ಭದಲ್ಲಿ ತನ್ನ ಈ ಜಾತಿ ಕ್ರೌರ್ಯವನ್ನು ರಂಗಣ್ಣ ಮೆರೆದಿದ್ದರ ಬಗ್ಗೆ ನಾನು ಒಂದಷ್ಟು ಅಂಶಗಳ ಬಗ್ಗೆ ನಿಮ್ಮಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆವತ್ತು ಒಬ್ಬ ಸಂಸದನಾಗಿದ್ದಂಥವರು ಎಲ್ಲೋ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಎಲ್ಲರೂ ಕಂಪನಿ ಮಿಡಿತಾ, ಪಕ್ಷಾತೀತವಾಗಿ ಕಂಪನಿಯನ್ನು ಮಿಡಿತಾ ಇದ್ದರು. ಪ್ರತಾಪ್ ಸಿಂಹ ಅಂತ ವ್ಯಕ್ತಿಯೇ ಮಾಧ್ಯಮಗಳ ಮುಂದೆ ಬಂದು, ನನ್ನ ರಾಜಕೀಯ ಗುರುವಿನ ರೀತಿಯಲ್ಲಿದ್ದರು, ನನಗೆ ಸಂಸದನಾದಾಗ ಯಾವುದೇ ಅನುಭವ ಇರಲಿಲ್ಲ, ಯಾವ ಕೆಲಸ ಹೇಗೆ ಮಾಡಬೇಕು, ಒಂದು ರಿಪೋರ್ಟ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆದರೆ ಅದೆಲ್ಲವನ್ನು ಕೂಡ ಹೇಳಿಕೊಟ್ಟಿದ್ದು ನನಗೆ ಧ್ರುವನಾರಾಯಣ ಅವರು. ಅವರು ನನಗೆಲ್ಲ ರೀತಿಯಿಂದಲೂ ಕೂಡ ಮಾರ್ಗದರ್ಶನ ಮಾಡಿಕೊಡ್ತಿದ್ದರು ಅನ್ನುವಂತಹ ಹೇಳಿಕೆಯನ್ನು ಪ್ರತಿಪಕ್ಷದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಅಂದರೆ ಸಿಡಿದು ಬೀಳುವಂತಹ ಪ್ರತಾಪ್ ಸಿಂಹ ಅಂಥವರೇ ಕೊಟ್ಟ ಮೇಲೂ ಕೂಡ ಸಾಕಷ್ಟು ಪ್ರತಿಪಕ್ಷದ ನಾಯಕರು ಕಣ್ಣೀರು ಸುರಿಸ್ತಾ ಮಾತಾಡಿದ ನಂತರವೂ ಕೂಡ, ಇಡೀ ರಾಜ್ಯ ಆ ಸಾವಿನ ಬಗ್ಗೆ ಚರ್ಚೆ ಮಾಡ್ತಿದ್ದ ಸಂದರ್ಭದಲ್ಲಿಯೂ ಕೂಡ ಬಿಗ್ ಬುಲೆಟಿನ್ ಆರಂಭದಲ್ಲಿ ಅದರ ಬಗ್ಗೆ ಪ್ರಸ್ತಾಪನೆ ಇರಲ್ಲ. ಧ್ರುವನಾರಾಯಣ್ ಸಾವಿನ ಬಗ್ಗೆ ಬಿಗ್ ಬುಲೆಟಿನಲ್ಲಿ ರಂಗನಾಥ್ ಮಾತಾಡೋದಿಲ್ಲ. ರಂಗನಾಥ್ ಸುದ್ದಿ ಆರಂಭದ ಯಾವ ವಿಚಾರದ ಮೇಲೆ ಅಂದರೆ, ಅದಕ್ಕೆ ಮರುದಿನ ಅಂದರೆ March 12 ಮೋದಿ ಮಂಡ್ಯಗೆ ಬರೋದರ ವಿಚಾರವಾಗಿ, ಮೋದಿ ತಿಂಗಳಿಗೆ 10 ಕರ್ನಾಟಕಕ್ಕೆ ಬರ್ತಾರೆ ಇನ್ಮೇಲೆ, ಈ ಹಿಂದೆಯೂ ಬರ್ತಾನೆ ಇದ್ದಾರೆ ಕಳೆದ 1.5 ತಿಂಗಳಿಂದ. ಕಾರಣ, ಇಲ್ಲಿ ಚುನಾವಣೆ ಇದೆ, ಎಲ್ಲಿ ಚುನಾವಣೆ ಇರುತ್ತೋ ಅಲ್ಲಿ ಮೋದಿ, ಎಲ್ಲಿ ಹೆಣ ಇರುತ್ತೋ ಅಲ್ಲಿ ರಣಹದ್ದು ಕಂಡೇ ಕಾಣ್ತಾರೆ. ಅಂತಹ ಸಂದರ್ಭದಲ್ಲಿ ಮೋದಿ ನಾಳೆ ಬಂದು ಯಾವುದೋ ರಸ್ತೆ ಉದ್ಘಾಟನೆಯನ್ನು ರೋಡ್ ಶೋ ಮಾಡೋದ್ರ ಬಗ್ಗೆ ಇವತ್ತು ಕೂತ್ಕೊಂಡು ಅಷ್ಟು ಗಂಭೀರವಾಗಿ ಧ್ರುವನಾರಾಯಣ ಅನ್ನುವಂತಹ ಒಬ್ಬ ಸಂಸದರು, ಮಾಜಿ ಸಂಸದರು, ಇಷ್ಟೆಲ್ಲ ಜನರ ಚರ್ಚೆಗೆ ಗ್ರಾಸವಾಗಿರುವಂತಹ, ಬೆಳಗ್ಗೆಯಿಂದ ಎಲ್ಲ ಸುದ್ದಿಗಳಲ್ಲೂ ಇದ್ದಂತಹ ವ್ಯಕ್ತಿಯ ಬಗ್ಗೆ ಮಾತಾಡೋದಕ್ಕೆ ಹೋಗೋದಿಲ್ಲ. ಬದಲಿಗೆ ಮೋದಿ ನಾಳೆ ಬಂದು ಏನು ಮಾಡ್ತಾರೆ, ಏನು ನಡೆಯುತ್ತೆ, ಏನು ರೋಡ್ ಶೋ ಹೇಗಿರುತ್ತೆ, ಒಂದು ರೋಡ್ ಉದ್ಘಾಟನೆ ಹೇಗಿರುತ್ತೆ ಅನ್ನುವಂತಹ ಬೀದಿ ಬದಿ ಸುದ್ದಿಗಳನ್ನು ಪ್ರಸಾರ ಮಾಡಿಕೊಂಡಿದ್ದರು. ಮೊದಲ 25 ನಿಮಿಷ ಅದಕ್ಕೇ ಸೀಮಿತ.
ಆಮೇಲೆ ಒಂದು 2-3 ನಿಮಿಷ ಹೆಚ್ಚಂದರೆ ಒಂದು 4 ನಿಮಿಷ ಧ್ರುವನಾರಾಯಣ ಬಗ್ಗೆ ಒಂದು ಸುದ್ದಿ ಮಾಡ್ತಾರೆ. ಆ ಸುದ್ದಿ ಮಾಡಿದಾಗಲೂ ಕೂಡ ಅದನ್ನು ಹೇಳಿದಂತಹ ರೀತಿ ಅಲ್ಲಿ ಬಳಸಿದಂತಹ ಪದಗಳಿದೆಯಲ್ಲ ಅದು ಸ್ಪಷ್ಟವಾಗಿ ಹೇಳ್ತಾ ಇತ್ತು, ಸತ್ತವನು ಒಬ್ಬ ದಲಿತ, ನಾನೊಬ್ಬ ಬ್ರಾಹ್ಮಣ, ಹಾಗಾಗಿ ನನಗೆ ಅದರ ಬಗ್ಗೆ ಹೆಚ್ಚಾಗಿ ಹೇಳುವಂತಹ ಅವಶ್ಯಕತೆ ಇಲ್ಲ, ಆ ಸುದ್ದಿಗೆ ಪ್ರಾಮುಖ್ಯತೆ ಕೊಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತಹ ಮನಸ್ಥಿತಿ ಎದ್ದು ಕಾಣ್ತಾ ಇತ್ತು. ಆತ ಬಳಸಿದಂತಹ ಪದಗಳು ದಟ್ ಫೆಲೋ, ಮಾನ ಮರ್ಯಾದೆ ಇರುವಂತಹ ಯಾವುದೇ ಪತ್ರಕರ್ತ ಕೂಡ ತಾನು ಬಳಸುವಂತಹ ಯಾವುದೇ ಪದದ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಒಬ್ಬ ಹಿರಿಯ ರಾಜಕಾರಣಿ ತೀರಿಕೊಂಡಿರುವಾಗ ಆತನ ಬಗ್ಗೆ ಇಡೀ ಒಂದು ದಿನದ ಚರ್ಚೆಗಳು ನಡೀತಿರಬೇಕಾದ್ರೆ, ಸಾವಿರಾರು ಲಕ್ಷಾಂತರ ಜನ ಕಂಪನಿ ಮಿಡಿತಾ ಇರಬೇಕಾದ್ರೆ, ಆತನ ಬಗ್ಗೆ ಸುದ್ದಿ ಓದಬೇಕಾದ್ರೆ ದಟ್ ಫೆಲೋ ಅನ್ನುವಂತಹ ಪದನ ಬಳಸಿದಂತಹ ಏಕೈಕ ಕ್ರೂರಿ ನಾನು ಇಲ್ಲಿವರೆಗೂ ನೋಡಿರುವಂತಹದ್ದು ಅದು ಈ ಪಬ್ಲಿಕ್ ಟಿ ವಿ ರಂಗನಾಥೆ. ಯಾರೂ ಕೂಡ ಒಂದು ಸಾವಿನ ಸಂದರ್ಭದಲ್ಲಿ ಎಂತಹದೇ ವೈರಿ ಬದ್ಧ ವೈರಿ ಆಗಿದ್ದರೂ ಕೂಡ ಆ ರೀತಿಯ ಪದಗಳನ್ನು ಬಳಸೋದಿಲ್ಲ. ಆದರೆ ನಮ್ಮ ಪಬ್ಲಿಕ್ ಟಿ ವಿ ರಂಗನಾಥ್ಗೆ ಮದ ಏರಿರುತ್ತಲ್ಲ, ಆ ಮದ, ಆ ಒಂದು ದುರಹಂಕಾರ, ಆ ಕೊಬ್ಬು ಆ ಪದಗಳನ್ನು ಆಡಿಸ್ಬಿಡುತ್ತೆ. ದಟ್ ಫೆಲೋ ಅನ್ನುವಂತಹ ಮಾತುಗಳನ್ನು ಈತ ಆ ಒಂದು ಧ್ರುವನಾರಾಯಣ ಅವರ ಬಗ್ಗೆ ಹೇಳಬೇಕಾದರೆ ಬಳಸ್ತಾನೆ. ಅದರ ಜೊತೆಗೆ ಈ ಧ್ರುವ ಇದ್ರಲ್ಲ ಅರ್ಧ ಹೆಸರನ್ನು ಹೇಳ್ತಾ ಮಾತಾಡಿಸ್ಕೊಂಡು ಹೋಗಿದ್ದು, ಎಕ್ಸ್ಪ್ಲೇನ್ ಮಾಡಿಕೊಂಡು ಹೋಗಿದ್ದು, ಯಾವ್ಯಾವುದೋ ಕಂತ್ರಿ ಕೆಲಸಗಳನ್ನು ಮಾಡಿ ಅತ್ಯಾಚಾರಗಳನ್ನು ಮಾಡಿ ಮೌಢ್ಯ ಬಿತ್ತಿ ಸತ್ತಂತಹ ಯಾವನಾದರೂ ಕಾವ್ಯದಾರಿ ಸತ್ತರೆ ಶ್ರೀಗಳು ಸ್ವಾಮಿಗಳು ಅದು ಇದು ಅಂತ ಏನು ಪದಗಳ ಗುಚ್ಛವನ್ನೇ ಹರಿಸ್ತಾ ಅವರಿಗೆ ಇಲ್ಲದ ಎಲ್ಲ ಮರ್ಯಾದೆಗಳನ್ನು ಹರಿಸ್ಕೊಂಡು ಬಂದು ಆ ಬಗ್ಗೆ ಮಾತನಾಡುವಂತಹ ಇದೇ ರಂಗನಾಥ್ ದಟ್ ಫೆಲೋ ಅಂತ ಧ್ರುವನಾರಾಯಣ ಬಗ್ಗೆ ಮಾತಾಡ್ತಾರೆ. ಧ್ರುವ ಅನ್ನುವಂತಹ ಒಂದು ಅರ್ಧ ಹೆಸರನ್ನು ಹೇಳುವ ಮೂಲಕ ತನ್ನ ಕ್ರೌರ್ಯವನ್ನು, ಜಾತಿವಾದಿಯ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ರೀತಿಯಲ್ಲಿ ಆತ ಒಂದು ಮಾತುಗಳನ್ನು ಆಡ್ತಾನೆ. ಈ ಮಾಧ್ಯಮ ಏನಿದೆ, ಈ ಮಾಧ್ಯಮಗಳು ಯಾರ ಕೈಯಲ್ಲಿದೆ, ಯಾವ ಮನಸ್ಥಿತಿಗಳು ಈ ಮಾಧ್ಯಮಗಳನ್ನು ನಡೆಸ್ತಾ ಇದ್ದಾವೆ, ಮತ್ತು ಇದೇ ರೀತಿಯಾದಾಗಿ ಯಾವುದೋ ಒಬ್ಬ ಮೇಲ್ಜಾತಿಯವನು, ಅದರಲ್ಲೂ ವಿಶೇಷವಾಗಿ ಒಬ್ಬ ಬ್ರಾಹ್ಮಣ ರಾಜಕಾರಣಿಯೋ ಅಥವಾ ಇನ್ಯಾರೋ ವ್ಯಕ್ತಿ ಸತ್ತಾಗ ಇವರು ಸುದ್ದಿಗಳನ್ನು ಯಾವ ಪ್ರಯಾರಿಟಿಯಲ್ಲಿ ಮೊದಲಿಗೆ ತಗೊಳ್ತಾರೆ, ಮತ್ತು ಪದಗಳನ್ನು ಬಳಸಬೇಕಾದ್ರೆ ಅವರನ್ನು ಸಂಬೋಧಿಸಬೇಕಾದ್ರೆ ಎಷ್ಟೆಲ್ಲ ನಯ ವಿನಯ ಭಕ್ತಿ ಎಲ್ಲವನ್ನು ಮಿಕ್ಸ್ ಮಾಡಿ ಏನು ಆತ ಅದರನ್ನು ಹೂವಲ್ಲಿ ಇಟ್ಟು ತೇಲಿಸಿಬಿಡ್ತಾರೆ. ಆದರೆ ಇಲ್ಲಿ ಮಾತ್ರ ದಟ್ ಫೆಲೋ ಧ್ರುವ. ನಮಸ್ಕಾರ.